ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೆಲ್ಲರೂ ಯಾವ ಥರ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇವತ್ತು ಹಬ್ಬಕ್ಕೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಹಬ್ಬ ಶುರುವಾಗಿರುತ್ತೆ. ಸೊ ನಾನು ಏನೆಲ್ಲ ಹಬ್ಬಕ್ಕೆ ರೆಡಿ ಮಾಡ್ಕೊತೀನಿ, ಈ ಸಲ ಯಾವ ರೀತಿ ಎಲ್ಲ ಡೆಕೋರೇಷನ್ ಮಾಡ್ತೀನಿ, ಏನೆಲ್ಲ ಹಬ್ಬದ ತಯಾರಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ, ನನ್ನ ಹೆಸರು ಪ್ರಿಯಾ ಮಾಳ್ಗೆ, ನಾನು ಸಿಯಾಟಲಿಂದ ಕನ್ನಡ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನನಗೆ ಮೇನಾಗಿ ಈ ಥರ ಹಬ್ಬದ ಸೆಲೆಬ್ರೇಷನ್ ವಿಡಿಯೋಸ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ನೀವು ಸಹ ನನ್ನ ಜೊತೆ ಸೆಲೆಬ್ರೇಷನ್ಗೆ ಜಾಯ್ನ್ ಆಗಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾ ಎಲ್ಲ ಹಳೆ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ ನಾನು ಯಾವ ಥರ ಎಲ್ಲ ಹಬ್ಬ ಅಂತ ಬಂದರೆ ಯಾವ ಥರ ಎಲ್ಲ ರೆಡಿ ಮಾಡ್ಕೊತೀನಿ, ಎಷ್ಟು ಇಂಟ್ರೆಸ್ಟ್ ಇದೆ ನನಗೆ ಅಂತ. ನಾನು ಆಲ್ಮೋಸ್ಟು 2 ವಾರದಿಂದ ಹಬ್ಬಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ಇವಾಗ ಕಂಟಿನ್ಯೂಸ್ ಆಗಿ ಎಲ್ಲ ಥರ ಹಬ್ಬನೂ ಬರೋದಕ್ಕೆ ಶುರುವಾಗುತ್ತೆ ಅಲ್ವಾ. ಇವಾಗ ವರಮಹಾಲಕ್ಷ್ಮಿ ಇದೆ, ಅದಾದಮೇಲೆ ಗಣೇಶ ಹಬ್ಬ ಬರುತ್ತೆ, ಅದಾದಮೇಲೆ ದೀಪಾವಳಿ ಬರುತ್ತೆ, ನ್ಯೂ ಇಯರ್ ಬರುತ್ತೆ. ಈ ಥರ ಕಂಟಿನ್ಯೂಸ್ ಆಗಿ ಹಬ್ಬಗಳಿರುತ್ತೆ. ಅದಕ್ಕೋಸ್ಕರ ನಾನು ಮನೇನ ಒಂದ್ಸಲ ಡೀಪ್ ಕ್ಲೀನ್ ಮಾಡೋಣ ಅಂತೇಳಿ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ನಾನು ನಾರ್ಮಲಾಗಿ ಮನೇನ ನೀಟಾಗಿ ಇಟ್ಕೊಂಡಿರ್ತೀನಿ, ನೀವು ಯಾವಾಗ ನೋಡಿದ್ರೂ ಇದೇ ಥರ ನೀಟಾಗೇ ಇಟ್ಟಿರ್ತೀನಿ. ಬಟ್ ಆದರೆ ಹಬ್ಬ ಅಂತ ಬಂದರೆ ಈ ಥರ ಹಬ್ಬಗಳ ಟೈಮಲ್ಲಿ ನನ್ನ ಪ್ರಕಾರ ಒಂದ್ಸಲ ಡೀಪ್ ಕ್ಲೀನ್ ಆಗಿದೆ ಅಂತ ಅಂದ್ಕೊಂಡ್ರೆ ನನಗೂ ಸಖತ್ ಸಮಾಧಾನ ಅನಿಸುತ್ತೆ, ಸಖತ್ ಖುಷಿ ಕೂಡ ಅನಿಸುತ್ತೆ. ಒಂಥರ ನಮಗೇನು ನೀಟ್ ಇದೆ ಅನ್ನೋದು ಒಂದು ಫೀಲ್ ಬರುತ್ತೆ. ಹಾಗಾಗಿ ಎಲ್ಲನೂ ಡೀಪ್ ಕ್ಲೀನ್ ಆಗಿದೆ. ಚಂದು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಮೇಲ್ಗಡೆ ಫುಲ್ ಎಲ್ಲನೂ ಒಂಡೇ ಮಾಡಿದೆ, ಕೆಳಗಡೆ ಫುಲ್ ಎಲ್ಲ ಒಂಡೇ ಇಟ್ಕೊಂಡ್ವಿ. ಹಾಗೆ ಇನ್ನೊಂದೇನಪ್ಪ ಅಂದರೆ ನೀವು ಗರಾಜ್ ನೋಡ್ತಿದ್ರಿ ಅಲ್ವಾ, ಗರಾಜ್ ಎಷ್ಟು ಮೆಸ್ ಆಗಿತ್ತು, ಬನ್ನಿ ತೋರಿಸ್ತೀನಿ. ಎಲ್ಲಾನು ನೀಟಾಗಿ ಜೋಡಿಸಿಟ್ಟಿದ್ದೀವಿ, ಎಪಾಕ್ಸಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದನ್ನ ಮಾಡಬೇಕು, ತರಿಸಿಟ್ಟಿದ್ದೀವಿ. ಬಟ್ ಫಸ್ಟು ನಮಗೆ ಕ್ಲೀನ್ ಆಗಬೇಕಿತ್ತು. ಸೊ ಅದನ್ನೆಲ್ಲ ನೀಟ್ ಮಾಡಿಕೊಂಡು ಆಮೇಲೆ ಮಾಡೋಣ ಅಂತ. ನೋಡಿ ಎಷ್ಟು ನೀಟಾಗಿದೆ, ತೋರಿಸ್ತೀನಿ. ಇಲ್ಲಿ ನಾನಿನ್ನು ಶೂ ರ್ಯಾಕೆಲ್ಲ ತಂದಿಡಬೇಕು. ಬಟ್ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಎಲ್ಲನೂ ಅಷ್ಟೆ ನೋಡಿ ಎಲ್ಲನೂ ಜೋಡಿಸ್ಬಿಟ್ಟಿದ್ದೀವಿ ಈ ಥರ. ಮೊದಲು ನೀವು ನೋಡಿದ್ರೆ ನಾನು ನಿಮಗೆ ಹೋಮ್ ಟೂರ್ ಮಾಡಿಸಿದಾಗ ಎಷ್ಟು ಫುಲ್ ಎಲ್ಲನೂ ಗಲೀಜಾಗಿತ್ತು. ಇದಂತೂ ಆಲ್ಮೋಸ್ಟು 2 ಡೇಸ್ ತೊಗೊಂತು ನಮಗೆ ಕ್ಲೀನ್ ಮಾಡೋದಕ್ಕೆ, ಅಷ್ಟೊಂದು ಟ್ರ್ಯಾಶ್ ಇತ್ತು. ಎಲ್ಲನೂ ತೆಗೆದು ನೀಟಾಗಿ ಕ್ಲೀನ್ ಮಾಡಿದ್ದೀವಿ. ಎಪಾಕ್ಸಿ ಪೇಂಟ್ ಮಾಡಿದ್ರೆ ಒಂಥರ ಇನ್ನೂ ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ. ಸೊ ಇವಾಗ ಏನಪ್ಪ ಅಂತ ಅಂದರೆ ನಾನೀಗ ಪೂಜೆಗೆ ಅಲಂಕಾರ ಮಾಡೋಣ ಅಂತ. ಬೆಳಿಗ್ಗೆ ಎದ್ದು ಪ್ರಸಾದ ರೆಡಿ ಮಾಡ್ಕೋಬೇಕು, ನಾನು ಕೂಡ ರೆಡಿ ಆಗಬೇಕು, ಪೂಜೆ ನೀಟಾಗಿ ಆಗುತ್ತೆ. ಹಾಗೆ ನೀವು ನೋಡಿದ್ರೆ ಇನ್ನೊಂದು ಏನಪ್ಪ ಆಶ್ಚರ್ಯ ಅಂತ ಅಂದರೆ, ನಾನು ಬೆಳ್ಳಿನ ಈ ಸಲ ತುಂಬ ಚೆನ್ನಾಗಿ ತೊಳೆದಿದ್ದೀನಿ ಅನ್ನಿಸ್ತು ನನಗೆ. ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಈ ದೀಪಗಳು, ನಾನು ಬಿಫೋರ್ ಆಫ್ಟರ್ ಪಿಕ್ ಹಾಕ್ತೀನಿ ನೋಡಿ ಯಾವ ಥರ ಇದೆ ಅಂತ. ಸೊ ಎಲ್ಲನೂ ನೀಟಾಗಿ ತೊಳೆದಿದ್ದೀನಿ, ಆಲ್ಮೋಸ್ಟು 100% ಎಫರ್ಟ್ ಹಾಕಿದ್ದೀನಿ. ಇಲ್ಲೆಲ್ಲನೂ ಆಲ್ರೆಡಿ ದೇವ್ರ ಮನೆದೆಲ್ಲನೂ ತೊಳೆದ್ಬಿಟ್ಟು ಸ್ವಲ್ಪ ಡ್ರೈ ಆಗೋದಕ್ಕೆ ಇಟ್ಟಿದ್ದೆ. ಇಲ್ಲಿ ನೋಡಿದ್ರೆ ಇಲ್ಲೆಲ್ಲನೂ ನೋಡಿ ಫ್ರೆಶ್ ಫ್ಲವರ್ಸ್ ಇದೆ, ಪಿಂಕ್ ಮತ್ತು ರೆಡ್ ಕಲರಲ್ಲಿದೆ. ಹಾಗೆ ಇಲ್ಲಿ ಬಂದರೆ ಡೆಕೋರೇಷನ್ಗೆ ಜೊತೆಗೆ ಹಣ್ಣುಗಳು, ಹಾಗೆ ಬಾಳೆ ಎಲೆ ಆ ಥರದ್ದನ್ನೆಲ್ಲ ತರಿಸಿದ್ದೀನಿ ನೋಡಿ. ಇಲ್ಲಿ ಪೂಜೆಗೆ ಅಂತ, ಇದು ಪ್ರಸಾದಕ್ಕೆ ಅಂತ ಈ ಥರದ್ದು ತರಿಸ್ತೇನೆ ನಾನು. ಈ ಥರ ಎಲೆದು ಬೌಲ್, ಇದರಲ್ಲಿ ಪ್ರಸಾದ ಹಾಕೋಣ ಅಂತ. ಹಾಗೆ ಇದು ಎಳ್ಳೆಣ್ಣೆ, ಸೊ ಪುಳಿಯೋಗರೆ ಆ ಥರ ಪ್ರಸಾದಕ್ಕೂ ಬರುತ್ತೆ, ದೀಪಕ್ಕೂ ಹಾಕ್ತಾರೆ, ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗೆ ಇಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡೋದಕ್ಕೆ ಏನೇನೋ ತೊಗೊಂಡಿದ್ದೀನಿ ಮನೇಲಿರೋವಂಥದ್ದು. ಹಾಗೆ ಕೆಲವೊಂದು ಇವಾಗ ನಾನು ಆರ್ಡ್ರ್ ಮಾಡಿಬಿಟ್ಟು ತರಿಸ್ಕೊಂಡಿದ್ದೀನಿ. ಇದೆಲ್ಲದಕ್ಕೂ ಸೆಲೆಬ್ರೇಷನ್ ಬರುತ್ತೆ ಅಂತ ಈ ಥರ ಸ್ವಲ್ಪ ಬೇರೆ ಬೇರೆ ಕಲರಲ್ಲಿ ಕ್ಲಾತ್ನ ತೊಗೊಂಡಿದ್ದೀನಿ. ಹಾಗೆ ನೀವು ಇಲ್ಲಿ ನೋಡಿದ್ರೆ ಸೊ ಬಾಳೆ ಎಲೆ, ಹಾಗೆ ನೋಡಿ ಇಲ್ಲಿ ಬಾಳೆ ಎಲೆ ಸೇಫಾಗಿ ಇಟ್ಟಿದ್ದೀನಿ. ಜೊತೆಗೆ ತುಂಬಾ ಇಂಪಾರ್ಟೆಂಟ್ ವಿಳೆದೆಲೆ, ಮಾವಿನ ಎಲೆ. ನಾನು ಲಕ್ಷ್ಮೀ ದೇವಿನ ದೇವ್ರ ಮನೆ ಹತ್ರನೇ ಕೂರಿಸ್ಲಾ ಅಥವಾ ಇಲ್ಲಿ ಲಿವಿಂಗ್ ರೂಮಲ್ಲಿ ಕೂರಿಸ್ಲಾ, ಎಲ್ಲಿ ಕೂರಿಸ್ಲಿ ಅಂತ ಸ್ವಲ್ಪ ಥಿಂಕ್ ಮಾಡ್ತಾ ಇದ್ದೆ. ನನಗೆ ಆಲ್ರೆಡಿ ನಮ್ಮ ಹಳೆ ಮನೆಯಲ್ಲಿ ನನಗೆ ಹಬ್ಬಗಳಿಗೆ ಒಳ್ಳೊಳ್ಳೆ ಪ್ಲೇಸ್ ಫೈಂಡ್ ಔಟ್ ಮಾಡ್ಕೊಂಡು ಅಲ್ಲಿ ಅಭ್ಯಾಸ ಆಗಿತ್ತು. ಇವಾಗ ಹೊಸ ಪ್ಲೇಸಿಗೆ ಬಂದಾದ್ಮೇಲೆ ಓಕೆ ಎಲ್ಲಿ ಕೂರಿಸಿದ್ರೆ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ, ಯಾವುದು ಬೆಸ್ಟ್ ಪ್ಲೇಸ್ ಅಂತ ಹುಡುಕ್ತಾ ಇದ್ದೆ. ಡೈರೆಕ್ಷನ್ ವೈಸು ಮತ್ತು ನನಗೆ ಹಬ್ಬದ ಒಂದು ಫೀಲ್ ಇರಬೇಕು ಅಂತ ಅಂದರೆ ದೇವ್ರನ್ನ ರೂಮಲ್ಲಿ ಕೂರಿಸ್ಬಿಟ್ಟು ಏನೋ ಪೂಜೆ ಮಾಡಿಬಿಟ್ಟು ಮತ್ತೆ ಇಲ್ಲಿಗೆ ಬರ್ತೀವಿ. ಬಟ್ ಆದರೆ ಹಬ್ಬದೊಂದು
ಫೀಲ್ ಇರ್ಬೇಕು ಅಂತಂದ್ರೆ ಅದು ಮನೆ ಒಳಗೇನೆ ನಮ್ಮ ಜೊತೆನೆ ಒಂದು ಯಾವಾಗ್ಲೂ ನೋಡ್ಕೊಂಡು ಓಡಾಡೋ ತರ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ. ಮೇನ್ ಆಗಿ ಹಾಗಾಗಿ ಡೈರೆಕ್ಷನ್ ವೈಸ್ ಈ ಜಾಗ ಕರೆಕ್ಟ್ ಆಗಿದೆ. ಇಲ್ಲಿ ನೋಡಿ ಫುಲ್ ಈ ಡೈನಿಂಗ್ ಏರಿಯಾ ಫುಲ್ ನಾವು ಫ್ರೀ ಬಿಟ್ಟಿದೀವಿ. ಸ್ಪೇಷಿಯಸ್ ಆಗಿದೆ, ನನ್ ರಂಗೋಲಿ ಕೂಡ ಹಾಕೋಬಹುದು. ಹಾಗೆ ಎಲ್ಲದಕ್ಕೂ ಅಷ್ಟೇ ತುಂಬಾನೇ ಇಲ್ಲಿ ಓಡಾಡ್ಕೊಂಡು ಇಕ್ಕಟ್ಟೇನು ಅನ್ಸಲ್ಲ, ಆತರ ತುಂಬಾನೇ ಫ್ರೀ ಆಗಿದೆ ಈ ಜಾಗ. ಸೊ ಇಲ್ಲಿ ಕೂರ್ಸೋಣ ಅಂತ ಅನ್ಕೊಂಡಿದೀನಿ, ಇಲ್ಲಿ ಡೆಕೋರೇಷನ್ ಮಾಡೋಣ ಅಂತ ಅನ್ಕೊಂಡೆ. ಹಾಗೆ ಇಲ್ಲಿ ಆಲ್ರೆಡಿ ಮೇಲ್ಗಡೆ ನಾನು ಫ್ಲವರ್ದು ಒಂದು ಡೆಕೋರೇಟಿವ್ ಪೀಸ್ ಹಾಕಿದೀನಿ. ಸೊ ಅದ್ರ ಕೆಳಗೇನೆ ನೋಡೋಣ ಯಾವ ತರ ಬರುತ್ತೆ ಅಂತ. ಇದೇ ತರ ಅಂತ ಪರ್ಟಿಕ್ಯುಲರ್ ಆಗಿ ಐಡಿಯಾ ಏನೂ ಇಲ್ಲ, ನನ್ನ ಹತ್ರ ಇರೋಂತ ಕೆಲವು ಸ್ಟಫ್ನ ಯೂಸ್ ಮಾಡ್ಬಿಟ್ಟು ನಾನು ಅಲಂಕಾರ ಮಾಡೋಣ ಅಂತ. ನಂಗೆ ತುಂಬಾನೇ ಐಡಿಯಾಸ್ ಎಲ್ಲ ಬರುತ್ತೆ, ಈ ತರ ಮಾಡೋಣ ಆ ತರ ಮಾಡೋಣ ಅಂತ ಅನ್ಸುತ್ತೆ. ಬಟ್ ಅದೇ ತರ ಪ್ರಾಡಕ್ಟ್ ಹುಡ್ಕೊಂಡು ಹೋಗೋದಕ್ಕೆ ನಂಗೆ ತುಂಬಾನೇ ಕಷ್ಟ ಆಗುತ್ತೆ ಇಲ್ಲಿ ಸಿಗೋದು. ಅದಕ್ಕೋಸ್ಕರ ನಮ್ಗೆ ಇರೋ ಅಂತ ಪ್ರಾಡಕ್ಟ್ ನ ಬಳಸ್ಬಿಟ್ಟು ಹೇಗಾಗುತ್ತೋ ಹಾಗೆ ಚೆನ್ನಾಗಿ ಅಲಂಕಾರ ಮಾಡೋಣ ಅಂತ ಬನ್ನಿ. ನಾನು ಡೆಕೋರೇಷನ್ಸ್ ಶುರು ಮಾಡ್ತೀನಿ. ಸ್ವಲ್ಪ ಡೆಕೋರೇಷನ್ ಎಲ್ಲ ಆದ್ಮೇಲೆ ನೆಕ್ಸ್ಟು ನಾನು ನಾಳೆ ಅಡುಗೆ ಕೂಡ ಸ್ವಲ್ಪ ರೆಡಿ ಮಾಡ್ಕೊತೀನಿ. ನನ್ನ ಸಾರಿ ಪಿನ್ ಮಾಡಬೇಕು, ನನ್ನ ನೀಲ್ ಪಾಲಿಷ್ ಹಾಕೋಬೇಕು. ಆಲ್ಮೋಸ್ಟ್ ಇವತ್ತಿನದೇನೆಲ್ಲ ನಾಳೆಗೆ ಪ್ರಿಪ್ರೇಷನ್ ಇರುತ್ತೋ ಎಲ್ಲ ತೋರಿಸ್ತೀನಿ. ಹಾಗೆ ನೀವು ಹೊರಗಡೆ ನೋಡಿದ್ರೆ ಇವತ್ತು ಕ್ಲೈಮೇಟ್ ಬಂದು ಸ್ವಲ್ಪ ಕ್ಲೌಡಿ ಆಗಿದೆ. ನೋಡಬೇಕು ಸ್ವಲ್ಪ ಹೊತ್ತಲ್ಲಿ ಏನಾದರೂ ಬಿಸಿಲು ಬರುತ್ತಾ ಹೇಗೆ ಅಂತ. ನಾನು ಗಾರ್ಡನ್ ಕೂಡ ಅಷ್ಟೇ, ಎಷ್ಟೊಂದು ವೀಡಿತ್ತು ಎಲ್ಲ ಕೂಡ ಕ್ಲೀನ್ ಮಾಡಿದ್ದೀವಿ. ಬನ್ನಿ ನಾನು ನಿಮಗೆ ನನ್ನ ಒಂದು ಮಿನಿ ಗಾರ್ಡನ್ ಹೇಗಿದೆ ಇವಾಗ ಅಂತ ತೋರಿಸ್ತೀನಿ. ಅದರಲ್ಲಿ ಆಲ್ರೆಡಿ ಎಷ್ಟೊಂದು ಸಹ ಯೂಸ್ ಮಾಡಿದ್ದೀನಿ, ದಿಲ್ ಲೀವ್ಸ್ ಆಗಿರ್ಬೋದು, ಸಿಲೆಂಡ್ರ ಎಲ್ಲ ಯೂಸ್ ಮಾಡಿದ್ದೀನಿ. ನೀವು ಇಲ್ಲೇನು ನೋಡ್ತಿದ್ರು, ಇಲ್ಲಿ ಮೊಳಕೆ ಬಂದು ನೋಡಿ, ಇಲ್ಲಿ ಮೇತಿ ಸೀಡ್ಸ್ ಹಾಕಿದ್ದೀನಿ, ಅದೆಲ್ಲ ಇವಾಗ ಮೊಳಕೆ ಬಂದು ಚಿಕ್ಕ ಚಿಕ್ಕ ಸಸಿ ಆಗಿದೆ. ಹಾಗೆ ಇದು ಲೆಟಸ್ ಚೆನ್ನಾಗಿ ಇವಾಗ ಬಿಡ್ತಾ ಇದೆ, ಇದರಲ್ಲಿ ಸಾಲಡ್ ಏನಾದರೂ ಮಾಡ್ಕೋಬೇಕು. ಬೀಟ್ರೋಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ದಪ್ಪ ಆಗಿದೆ ಬೀಟ್ರೋಟ್ ಅಂತ. ನಾನು ಇದರಲ್ಲಿ ಏನಾದರೂ ರೆಸಿಪಿ ಮಾಡಬೇಕು. ಮಿಂಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀವಿ, ತುಂಬ ದೊಡ್ಡದಾಗಿ ಬೆಳೆದಿದೆ. ಇದನ್ನು ಏನಕ್ಕೆ ನಿಮಗೆ ತೋರ್ಸೋಕೆ ಕರ್ಕೊಂಡು ಬಂದೆ ಅಂದರೆ ನೋಡಿ, ಅಮೇರಿಕಾದಲ್ಲಿ ಫ್ರೆಶ್ಶಾಗಿ ನಾನು ನನ್ನ ಗಾರ್ಡನ್ನಲ್ಲಿ ಕಡಲೆಕಾಳು ಅಂತೀವಲ್ವ, ಹಸಿ ಕಡಲೆಕಾಳು ಚಿಕ್ ಪೀಸ್ ಅವನ್ನ ಬೆಳೆದಿದ್ದೀನಿ ನೋಡಿ, ಎಷ್ಟೊಂದು ಚೆನ್ನಾಗಿ ಕಾಳು ಬಿಟ್ಟಿದೆ ಅಂತ. ನನಗೆ ಇವು ತುಂಬಾ ಫೇವ್ರೇಟ್. ಇದು ಇನ್ನೊಂದು ವಾರ ಬಿಟ್ಟರೆ ಸಾಕು, ಎಲ್ಲನೂ ತುಂಬ ಗಟ್ಟಿಗೆ ದಪ್ಪ ಕಾಳಾಗುತ್ತೆ. ಸೊ ಅವಾಗ ಇದನ್ನು ಕೀಳೋಣ ಅಂತ ಇದ್ದೀನಿ. ನಾನು ಆಲ್ರೆಡಿ ಇಲ್ಲಿ ಬಂದುಬಿಟ್ಟು ಹುಡುಕ್ಬಿಟ್ಟು ಕಿತ್ಕೊಂಡು ತಿಂತಾ ಇರ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಇಲ್ಲಿ ನೋಡಿದ್ರೆ ನೀವು ಪ್ಲಮ್ಸ್ ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ಬಿಡ್ತಿದೆ ಪ್ಲಮ್ಸ್ ಅಂತ. ಆಲ್ರೆಡಿ ಬಿಟ್ಟಿದ್ವು, ಕಿತ್ಕೊಂಡಿದ್ದೆ, ನಿಮಗೆ ತೋರಿಸೋದಕ್ಕೆ ಆಗಿಲ್ಲ. ಹಾಗೆ ಇಲ್ಲಿ ಇನ್ನೊಂದು ಫ್ರೂಟ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ರೆಡ್ಡಾಗಿ, ಎಷ್ಟು ಕ್ಯೂಟಾಗಿದೆ ಪ್ಲಮ್ಸ್ ಬಂದು, ತುಂಬ ಸ್ವೀಟಾಗಿದೆ ಹಣ್ಣು. ಪೇರ್ಸ್ ಕೂಡ ಅಷ್ಟೇ, ಇನ್ನೂ ದಪ್ಪ ಆಗ್ತಾ ಇದೆ. ಹಾಗೆ ನೀವಿಲ್ಲಿ ನೋಡಿದ್ರೆ ಹೊಸ ಫ್ಲವರ್ ಕೂಡ ಬಂದಿದೆ, ಇದಂತೂ ಪೂಜೆಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಈ ಥರ ಸೇವಂತಿಗೆ ಬರುತ್ತಲ್ಲ ಆ ಥರ ಇದೆ, ಇದು ಫುಲ್ ಬಂಚಾಗಿ ಬಿಡುತ್ತೆ, ಇದು ಫುಲ್ಲು ಒಂದು ಬೊಕ್ಕೆ ಥರ ಫುಲ್ ಹರಡ್ಕೊಳುತ್ತೆ ಈ ಥರ ಫ್ಲವರ್ಸು ನೋಡಿ, ಎಷ್ಟೊಂದು ಮೊಗ್ಗಾಗಿದೆ. ನಿಮ್ಮೆಲ್ಲರಿಗೂ ನನ್ನ ಗಾರ್ಡನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೂ ಸಹ ಈ ಥರ ಫ್ಲವರ್ಸು ಫ್ರೂಟ್ಸ್ ಟ್ರೀಸ್ ಎಲ್ಲ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಬ್ಲೂಬೆರೀಸು ಕೂಡ ಬಂದಿತ್ತು, ಸಾರಿ ಬ್ಲ್ಯಾಕ್ ಬೆರೀಸ್ ಬಂದಿತ್ತು, ಅದರಲ್ಲೂ ಸಹ ಜಾಮ್ ಮಾಡಿದ್ದೆ. ಹಾಗೆ ನೋಡಿ ಪೇರ್ಸ್ ಬಿಡ್ತಾ ಇದೆ, ಇದು ಇನ್ನೊಂದು ಸ್ವಲ್ಪ ದಪ್ಪ ಆಗಬೇಕು ಪೇರ್ಸ್ ಬಂದು ನೋಡಿ, ಎಷ್ಟೊಂದು ಬಿಟ್ಟಿದ್ದಾವೆ. ನನ್ನ ಹ್ಯಾಪಿ ಪ್ಲೇಸ್ ಇದು, ನನಗೆ ಗಾರ್ಡನಲ್ಲಿ ಬಂದುಬಿಟ್ಟು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಯಾವಾಗ್ಲೂ. ಸೊ ಬ್ಲ್ಯಾಕ್ ಬೆರೀಸ್ ತುಂಬಾ ಬಿಟ್ಟಿದ್ದು, ಇವಾಗ ಟೇಬಲ್ ಎಷ್ಟು ನೀಟಾಗಿ ಕವರ್ ಆಯಿತು ಅಂತ ಇಲ್ಲಿ ಗ್ರ್ಯಾಂಡಾಗಿರೋ ಕ್ಲಾತ್ನ ಅಟ್ಯಾಚ್ ಮಾಡಿದ್ದೀನಿ. ಹಾಗೆ ಎರಡು ಸೈಡಲ್ಲಿ ಮಿರರ್ ವರ್ಕ್ ಇರೋ ಥರದ್ದು ಪಾಟ್ ಇಟ್ಟಿದ್ದೀನಿ ಸ್ವಲ್ಪ ಗ್ರ್ಯಾಂಡಾಗಿ ಕಾಣೋದಕ್ಕೆ. ಹಾಗೆ ಇಲ್ಲಿ ನೋಡಿದ್ರೆ ನೋಡಿ ಎಷ್ಟು ಥರ ಫ್ಲವರ್ ಫ್ಲವರ್ ಥರ ಇದೆ ಇದು. ಸೊ ಜಸ್ಟ್ ಒಂದು ಪೇಪರ್ನ ಯೂಸ್ ಮಾಡಿಬಿಟ್ಟು, ಗಿಫ್ಟ್ ರ್ಯಾಪ್ ಪೇಪರ್ನ ಯೂಸ್ ಮಾಡಿಬಿಟ್ಟು ಈ ಥರ ಡೆಕೋರೇಟ್ ಮಾಡಿದ್ದೀನಿ. ಹಾಗೆ ಒಂದು ಬಾರ್ಡರ್ ರೀತಿಯಲ್ಲಿ ಪ್ಲಾಸ್ಟಿಕ್ ಫ್ಲವರ್ಸ್ನ ಯೂಸ್ ಮಾಡಿದ್ದೀನಿ, ಇದು ಗೃಹ ಪ್ರವೇಶ ಟೈಮಲ್ಲೆಲ್ಲ ತೊಗೊಂಡಿರೋಂಥ ಸ್ಟಫ್ನ ಯೂಸ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ನಾನು ಈ ಥರ ಫ್ಲವರ್ ವರ್ಕ್ ಇರೋದು ಡೆಕೋರೇಟಿವ್ ಪೀಸ್ ಹಾಕಿದೆ ಅಲ್ವಾ, ಸೊ ಅದಕ್ಕೆ ನಾನು ಈ ಥರ ಒಂದು ಫ್ಲವರ್ ಪಾಟ್ ರೀತಿಯಲ್ಲೇ ಕಾಣೋ ರೀತಿ
ಮಾಡಿದ್ದೀನಿ. ಇವಾಗ ಬೇಸಿಕ್ ಆಗಿ ನಾನು ಪೂಜೆಗೆ ಏನು ಕೂರಿಸ್ಬೇಕು ಅದೊಂದು ಸ್ಟೇಜ್ನ ರೆಡಿ ಮಾಡ್ಕೊಂಡೆ ಅಲ್ವಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಪೂಜೆ ತಯಾರಿ ಮಾಡ್ಕೊತೀನಿ. ಸೊ ಬನ್ನಿ, ಇವಾಗ ಇಲ್ಲಿ ಪೂಜೆ ತಟ್ಟೆ ಎಲ್ಲ ರೆಡಿ ಇದೆ. ಮಡ್ಲಕ್ಕಿ ಕೂಡ ದೇವಿಗೆ ರೆಡಿ ಮಾಡಿಟ್ಟಿದ್ದೀನಿ. ವಿಳ್ಯದೆಲೆ ನಾನು ನಾಳೆ ಕೂಡ ಎತ್ತಿಡ್ತೀನಿ, ಇವಾಗ ಒಣಗ್ಬಿಡುತ್ತೆ ಅನಿಸುತ್ತೆ. ನನ್ನ ವಿಡಿಯೋಗೋಸ್ಕರ ಇಟ್ಟಿದ್ದೆ. ಇಲ್ಲಿ ಪೂಜೆ ತಟ್ಟೆ ರೆಡಿ ಇದೆ. ಇಲ್ಲಿ ದೇವಿ ಹತ್ರ ಒಂದು ಪೂಜೆ ತಟ್ಟೆ ಬೇಕಾಗುತ್ತೆ, ಹಾಗೆ ಪೂಜೆ ಮನೆಗೊಂದು ಬೇಕಾಗುತ್ತೆ. ಹಣ್ಣು ಕೂಡ ಎಲ್ಲ ತೊಳೆದಿಟ್ಟಿದ್ದೀನಿ. ನೀವು ನೋಡಿದ್ರೆ ಕಳಸ ಚೆಂಬಿದೆ, ಹಾಗೆ ದೇವಿ ಮುಖ ಪದ್ಮ ಇದೆ. ಇದನ್ನು ನಾನು ಬೆಳಿಗ್ಗೆ ಅರೇಂಜ್ ಮಾಡ್ಕೊತೀನಿ. ಸೊ ಇದನ್ನು ಹೀಗೆ ಸದ್ಯಕ್ಕೆ ಇಟ್ಟಿದ್ದೀನಿ. ನೋಡಿ, ಪೂಜೆ ತಯಾರಿ ಈ ರೀತಿ ಇದೆ. ಸೊ ಇದನ್ನೆಲ್ಲನೂ ಏನೇನು ಇಂಪಾರ್ಟೆಂಟ್ ಥಿಂಗ್ಸ್ ಬೇಕು ಎಲ್ಲನೂ ಇಟ್ಟಿದ್ದೀನಿ. ನಾಳೆ ಎಲ್ಲನೂ ನೀಟಾಗಿ ಪ್ರಾಪರಾಗಿ ಜೋಡಿಸ್ಕೊತೀನಿ ಪೂಜೆ ಟೈಮ್ಗೆ. ಹಾಗೆ ಇಲ್ಲಿ ನೋಡಿದ್ರೆ ಇನ್ನು ಫ್ಲವರ್ದು ಡೆಕೋರೇಷನ್ ಕೂಡ ಮಾಡೋದಿದೆ. ಇನ್ನು ನಾಳೆ ಅರ್ಧ ಕೆಲಸ ಬಾಕಿ ಇದೆ. ಪ್ರಸಾದ ರೆಡಿ ಮಾಡಬೇಕು, ನಾನು ರೆಡಿ ಆಗಬೇಕು, ಆಮೇಲೆ ಪೂಜೆ ಆಗಬೇಕು. ಸೊ ಅವಾಗ ಹಬ್ಬದ ಒಂದು ಕಳೆ ಬರುತ್ತೆ, ಫುಲ್ ಕಂಪ್ಲೀಟ್ ಅನಿಸುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಒಂದು 50% ಕೆಲಸ ಮುಗ್ದ ಹಾಗೆ. ಇವಾಗ ಏನಪ್ಪ ಅಂತಂದ್ರೆ, ನಾನು ನಾಳೆ ಪ್ರಸಾದಕ್ಕೆ ಕೆಲವೊಂದು ರೆಸಿಪೀಸ್ ಅನ್ಕೊಂಡಿದ್ದೀನಿ ಅಲ್ವಾ, ಅದಕ್ಕೆ ಇವತ್ತೇ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ. ಕಡಲೆಕಾಳು ಪಲ್ಯ ಹಾಗೆ ಬೋಂಡಕ್ಕೆ ಅದಕ್ಕೆಲ್ಲ ಸ್ವಲ್ಪ ಕಾಳುಗಳನ್ನೆಲ್ಲ ನೆನೆ ಹಾಕ್ಬೇಕು. ಅದನ್ನ ಹಾಕ್ಬಿಟ್ಟು ಮೇಲ್ಗಡೆ ಹೋಗೋಣ. ಕ್ಲೀನ್ ಮಾಡ್ಬೇಕಾದ್ರೆ ಒಂದ್ಸಲ ಗ್ಯಾಸ್ ಸ್ಟವ್ ಎಲ್ಲ ತೊಳ್ಕೊಂಡಿದ್ದೆ, ಬಟ್ ಆದ್ರೆ ಇವಾಗ ನಾಳೆ ಪ್ರಸಾದ ಮಾಡ್ತೀನಲ್ವಾ, ಹಾಗಾಗಿ ಇವಾಗ ಇನ್ನೊಂದ್ಸಲ ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ವ್ಯಾಕ್ಸಿಂಗ್ ಸ್ಟ್ರಿಪ್ಸ್ ತರಿಸಿದ್ದೀನಿ. ನಾನು ರೆಗ್ಯುಲರ್ ಆಗಿ ಹಾಟ್ ಪ್ಯಾಕ್ಸ್ ಯೂಸ್ ಮಾಡ್ತಿದ್ದೆ ಅಲ್ವಾ, ಅದೆಲ್ಲ ಮಾಡ್ಕೊಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇವಾಗ ನಾನು ಪಿಕ್ಅಪ್ ಮಾಡ್ಕೊಳೋದಕ್ಕೆ ಈ ಥರ ವ್ಯಾಕ್ಸಿಂಗ್ ಸ್ಟ್ರಿಪ್ಸ್ ತರಿಸಿದ್ದೀನಿ, ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ. ಇದನ್ನು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು, ಮತ್ತು ಯಾವುದೇ ಥರ ಪ್ರಮೋಷನ್ ಪ್ರಾಡಕ್ಟ್ ಏನೂ ಅಲ್ಲ. ನಾನು ತರಿಸಿರೋವಂಥದ್ದು ನನಗಿಷ್ಟ ಆಗುವಂಥ ಪ್ರಾಡಕ್ಟ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನಿಮಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು ಅಂತ. ಇಲ್ಲಿ ನನ್ನ ಫ್ರೆಂಡ್ ಅವರು ಅವರ ಮನೆ ಗೃಹ ಪ್ರವೇಶಕ್ಕೆ ನನಗೆ ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ಸೀರೆ ಕೊಟ್ಟಿದ್ದಾರೆ. ಇದು ಬಂದು ಡಾರ್ಕ್ ಬ್ಲೂ ಕಲರಲ್ಲಿದೆ ಒಂಥರ. ಸೊ ಈ ಥರ ಸ್ವಲ್ಪ ಗ್ರ್ಯಾಂಡಾಗೇ ಇದೆ. ಇದು ಹೊಸ ಸೀರೆ ಬೇರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನೇ ಹಾಕ್ಕೊಳ್ಳೋಣ ಅಂತ ಇವಾಗ ಅಂದ್ಕೊತಾ ಇದ್ದೀನಿ. ಇದನ್ನು ಓಪನ್ ಮಾಡ್ತೀನಿ. ಬ್ಲೌಸ್ ಪೀಸ್ ಎಲ್ಲ ಯಾವ ಥರ ಇದೆ ಅಂತ ಗೊತ್ತಿಲ್ಲ, ಸ್ವಲ್ಪ ನೀಟಾಗಿ ಚೆಕ್ ಮಾಡಿಬಿಟ್ಟು. ಸೊ ಹಾಕೊತೀನಿ. ಬ್ಲೂ ಕಲರ್ ಇದೆ, ಫುಲ್ಲು ಡಾರ್ಕ್ ಬ್ಲೂ ಬರುತ್ತೆ. ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊತೀನಿ. ನಾಳೆ ರೆಡಿ ಆದಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಓಕೆನಾ?
ನನಗೆ ಇದು ಬ್ಲೌಸ್ ಪೀಸ್ ತುಂಬಾ ಇಷ್ಟ ಆಯಿತು. ಸಖತ್ ಗ್ರ್ಯಾಂಡ್ ಆಗಿದೆ, ಇದು ತುಂಬಾ ಗ್ರ್ಯಾಂಡ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಇಲ್ಲಿ ಬಂದರೆ ಇದು ಸೆರಗು, ಇದೂ ಅಷ್ಟೇ ತುಂಬಾ ಗ್ರ್ಯಾಂಡ್ ಅನ್ನಿಸ್ತಾ ಇದೆ ನನಗೆ. ಹಾಗೆ ಕಾಂಟ್ರಾಸ್ಟ್ ಕಲರ್ ಇದೆ, ರೆಡ್ ಮತ್ತು ಬ್ಲೂ ಕಾಂಬಿನೇಷನ್ ಮತ್ತು ಗೋಲ್ಡ್ ವರ್ಕಲ್ಲಿದೆ ಇದು. ಸೊ ಈ ಥರ ಒಳಗಡೆ ಈ ಥರ ಚಿಕ್ಕ ಚಿಕ್ಕದಾಗಿ ಈ ಥರ ಬುಟ್ಟ ಬುಟ್ಟ ಥರ ಡಿಸೈನ್ ಮಾಡಿದ್ದಾರೆ. ನಂಗೆ ಇದು ಇಷ್ಟ ಆಯಿತು. ನೀವು ಬಾರ್ಡರ್ ನೋಡಿದ್ರೆ ಫ್ಲವರ್ ಡಿಸೈನ್ ಇದೆ ಬಾರ್ಡರಲ್ಲಿ. ಸೊ ಇದನ್ನು ನಾಳೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ಹೇಗಿದ್ರೂ ಹೊಸ ಸೀರೆ ಇದೆ, ಹಾಗೆ ಆಗಲೇ ಹೇಳ್ದಂಗೆ ಸೀರೆ ಪಿನ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ. ಬಟ್ ಆದರೆ ಈ ಸೀರೆ ನೋಡಿದ್ರೆ ಹಾಗೆ ಸಿಂಗಲ್ ಪಿನ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಂಗೆ ಅನ್ನಿಸ್ತಾ ಇದೆ. ಹಾಗಾಗಿ ಈಗ ಸದ್ಯಕ್ಕೆ ನಾನೇನು ಪಿನ್ ಮಾಡೋದಕ್ಕೆ ಹೋಗಲ್ಲ. ನಾನು ನೆಕ್ಸ್ಟ್ ನಾನು ನಿಮಗೆ ಸಪ್ರೇಟಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ. ಇದನ್ನು ಸ್ವಲ್ಪ ಇಲ್ಲಿ ಮಾರ್ಕ್ ಇದೆ ಅಲ್ವಾ, ಹೀಗೆ ಫೋಲ್ಡ್ ಆಗಿರೋದು, ಇದನ್ನು ಐರನ್ ಮಾಡಿಬಿಟ್ಟು ಉಟ್ಕೊಳ್ತೀನಿ. ನಾನು ಉಟ್ಕೊಂಡ ಮೇಲೆ ಗೊತ್ತಾಗುತ್ತೆ ಈ ಸೀರೆ ಕಂಪ್ಲೀಟಾಗಿ ಯಾವ ಥರ ಇದೆ ಅಂತ, ನಾಳೆ ನೀವು ನೋಡ್ಬೋದು. ಬನ್ನಿ ಇವಾಗ ವ್ಯಾಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನೇಲ್ ಪಾಲಿಶ್ ಹಾಕ್ಕೊಂಡು ಬಿಡ್ತೀನಿ, ಇದನ್ನು ಇಲ್ಲೇ ಹಾಕಿಡ್ತೀನಿ ಸೊ ದಟ್ ನಾನು ಐರನ್ ಮಾಡ್ಕೋಬೋದು. ಇಲ್ಲಾಂದರೆ ಬೆಳಿಗ್ಗೆ ಮರ್ತೋಗ್ಬಿಟ್ಟು ಬೆಳಿಗ್ಗೆ ಗಾಬರಿಯಿಂದ ಹುಡುಕ್ತಾ ಇರ್ತೀನಿ, ಓಕೆ ಐರನ್ ಮಾಡ್ಕೋಬೇಕು ಐರನ್ ಮಾಡ್ಕೋಬೇಕು ಅಂತ. ಸೊ ಹಾಗಾಗಿ ಕಣ್ಮುಂದೆ ಇಟ್ಟಿದ್ದೀನಿ. ಈ ಸೀರೆಗೆ ನಾನು ಈ ಥರ ಗೋಲ್ಡ್ ಕಲರ್ ಬ್ಲೌಸ್ನ ಹಾಕ್ತಾ ಇದ್ದೀನಿ. ಇದನ್ನಂತೂ ನಾನು ಆಲ್ಮೋಸ್ಟ್ ಎಷ್ಟೊಂದು ಸೀರೆಗೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ವ್ಯಾಕ್ಸಿಂಗ್ ಮಾಡ್ತೀನಿ. ಇದು ಈ ಥರ ಸ್ಟ್ರಿಪ್ಸ್ ಇದೆ, ಈ ಥರ ಈಸಿಯಾಗಿ ಓಪನ್ ಮಾಡ್ಬೋದು. ಇದನ್ನು ನಾವು ಒಂದು 30 ಸೆಕೆಂಡು ರಬ್ ಮಾಡಬೇಕಾಗುತ್ತೆ. ರಬ್ ಮಾಡಿದಾದ್ಮೇಲೆ ಯೂಸ್ ಮಾಡಬೇಕು, ಯಾಕೆಂದರೆ ಇದು ವ್ಯಾಕ್ಸ್ ಗಟ್ಟಿ ಇರುತ್ತೆ ಅಲ್ವಾ, ಸ್ಟ್ರಿಪ್ಸು ಕೋಲ್ಡ್ ಆಗಿರುತ್ತೆ. ಹಾಗಾಗಿ ಇದನ್ನು ನಾವು ಚೆನ್ನಾಗಿ ರಬ್ ಮಾಡಿದರೆ ಅದು ವ್ಯಾಕ್ಸ್ ಮೆಲ್ಟ್ ಆಗುತ್ತೆ. ನಾವು ಸ್ಕಿನ್ಗೆ ಅಪ್ಲೈ ಮಾಡಿದಾಗ ಅದು ಹಿಡಿಯೋದಿಲ್ಲ. ಹಾಗಾಗಿ ಇದನ್ನು ರಬ್ ಮಾಡೋಣ. ನನ್ನ ಕೂದಲನ್ನು ಟೈಟ್ ಮಾಡ್ಕೊಂಡ್ಬಿಡ್ತೀನಿ, ವ್ಯಾಕ್ಸಿಂಗೆ ಡಿಸ್ಟರ್ಬ್ ಆಗ್ತಾ ಇದೆ ತುಂಬ. ನೀವು ನೋಡ್ಬೋದು ಎಷ್ಟು ನೀಟಾಗಿ ಕೂದಲು ಬಂದಿದೆ ಅಂತ. ಬಟ್ ಇದು 100% ಪಾರ್ಲರ್ ಥರ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ, ಬಟ್ ಎಮರ್ಜೆನ್ಸಿಗೆ ನಾವು ಮಾಡ್ಕೋಬೋದು ನೋಡಿ. ನನ್ನ ಕೈನ ನಾನು ಆಲ್ರೆಡಿ ವ್ಯಾಕ್ಸ್ ಮಾಡಿದ್ದೆ, ಜಸ್ಟು 1.5 ವೀಕ್ ಆಯಿತು ಅಷ್ಟೇ. ಇನ್ನೂ ಬೆಳೀತಾ ಇದೆ, ಚಿಕ್ಕ ಚಿಕ್ಕದಾಗಿದೆ. ಚಿಕ್ಕ ಚಿಕ್ಕ ಇರೋ ಕೂದಲು ಬರ್ತಾ ಇಲ್ಲ, ಬಟ್ ಸ್ವಲ್ಪ ಲೆಂತಿ ಆಗಿರೋ ಕೂದಲು ಬರ್ತಾ ಇವೆ. ನೀವು ಹತ್ರದಿಂದ ನೋಡ್ಬೋದು ಯಾವ ಥರ ಎಲ್ಲ ಬಂದಿದೆ ಅಂತ. ದಿನದಿಂದ ಈ ಜೆಲ್ ನೈಲ್ ಪಾಲಿಶ್ ಕಿಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 25 ಪೀಸ್ ಬರುತ್ತೆ. ಹಾಗೆ ಎಷ್ಟೊಂದು ಥರ ಕಲರ್ಸ್ ಕೂಡ ಇದೆ. ನಿಮಗೆ ಎಷ್ಟೊಂದು ಫೇವ್ರೆಟ್ ಕಲರ್ ಇರೋವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಆದರೆ ತುಂಬಾ ಚೆನ್ನಾಗಿದೆ ಇದು ಕ್ವಾಲಿಟಿ ಬಂದು. ನಾನು ಯಾವಾಗಲೂ ನೈಲ್ ಪಾಲಿಶ್ ಹಾಕ್ತಾ ಇದ್ದೆ, ಬಟ್ ಆದರೆ ನಾನು ಏನಾದರೂ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದರೆ ಹಾಗೇ ಹೋಗ್ಬಿಟ್ಟಿರೋದು, ಅದಕ್ಕೋಸ್ಕರ ಇದನ್ನು ಇವಾಗ ರೀಸೆಂಟಾಗಿ ಸ್ವಲ್ಪ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಜೆಲ್ ನೈಲ್ ಪಾಲಿಶ್ಗೆ ಇಲ್ಲಿ ನಾನು UV LED ಜೆಲ್ ಲ್ಯಾಂಪ್ ಬೇಕಾಗುತ್ತೆ. ಅದು ಇದನ್ನು ನಾನು ಇಲ್ಲಿ ವಾಲ್ಮಾರ್ಟ್ ಅಂತ ಶಾಪ್ ಇದೆ ಅಲ್ಲಿಂದ ತೊಗೊಂಡು ಬಂದೆ. ಹಾಗೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ. ಸೊ ಇದು ಬೇಕಾಗುತ್ತೆ ಇದಕ್ಕೆ. ಇದನ್ನು ಕನೆಕ್ಟ್ ಮಾಡಿಕೊಂಡು ನಾವು ಯೂಸ್ ಮಾಡಬೇಕು. ನಾನು ಒಂದು ಕೈಗೆ ತೋರಿಸ್ತೀನಿ ಯಾವ ಥರ ಯೂಸ್ ಮಾಡ್ತೀನಿ ಅಂತ. ನೀವು ತೊಗೋಬೇಕು ಅಂತಿದ್ರೆ ಅಮೆಝಾನಲ್ಲಿ ನಾನು ಪರ್ಚೇಸ್ ಮಾಡಿದ್ದು, ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ತೊಗೊಳ್ಳಿ. ಹೋಪ್ಫುಲ್ಲಿ ನಿಮ್ಮೆಲ್ಲರಿಗೂ ಇದು ಯೂಸ್ಫುಲ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ನೀವು ಅಕಸ್ಮಾತ್ ತೊಗೊಂಡು ಯೂಸ್ ಮಾಡಿದರೆ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೆಲ್ ನೈಲ್ ಪಾಲಿಶ್ ತೊಗೊತೀರಾ ಅಂತ ಅಂದರೆ ಇದು UV LED ಜೆಲ್ ಲ್ಯಾಂಪ್ ಬೇಕೇ ಬೇಕಾಗುತ್ತೆ. ಇದ್ರೇ ನೀವು ಜೆಲ್ ನೈಲ್ ಪಾಲಿಶ್ನ ಯೂಸ್ ಮಾಡೋದಕ್ಕಾಗೋದು. ನಾನು ಯಾವುದೇ ಥರ ಪ್ರಮೋಷನ್ ಮಾಡ್ತಾ ಇಲ್ಲ, ಇದನ್ನು ನಾನು ಯೂಸ್ ಮಾಡ್ತಿರೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನನಗೆ ತುಂಬಾ ಚಿಂತೆ ಆಗೋದು, ನಾನು ಎಷ್ಟೊಂದು ಸಲ ನೈಲ್ ಪಾಲಿಶ್ ಹಾಕ್ತಾ ಇದ್ದೆ, ಬಟ್ ಆದರೆ ಹಾಕಿದರೆ ಬೇಗನೆ ಹೊರಟೋಗ್ಬಿಡೋದು. ಅದಾದಮೇಲೆ ನಾನು ಫುಲ್ಲು ಫೇಕ್ ನೈಲ್ಸ್ ಕೂಡ ಯೂಸ್ ಮಾಡಿದ್ದೀನಿ, ಅವು ಸಖತ್ ಅನ್ಕಂಫರ್ಟಬಲ್ ಆಗುತ್ತೆ. ಸೊ ನನಗೆ ಆಲ್ರೆಡಿ ನನ್ನ ಬೆರಳುಗಳು ಕೂಡ ಉದ್ದನೇ ಇದೆ, ಜೊತೆಗೆ ನನ್ನ ನೇಲ್ಸ್ ಕೂಡ ಕರೆಕ್ಟಾಗಿ ಶೇಪಲ್ಲೇ ಇದೆ, ತುಂಬ ಚಿಕ್ಕ ಚಿಕ್ಕದಾಗೇನಿಲ್ಲ. ಹಾಗಾಗಿ ನನಗೆ ಈ ಥರನೇ ಇಷ್ಟ ಆಗುತ್ತೆ. ಇದು ಬೇಸ್ ಕೋಟ್ ಹಾಕಿದಾದ್ಮೇಲೆ ಇದನ್ನು ನಾನು ಒಂದು 30 ಸೆಕೆಂಡ್ಸು ಈ ಲ್ಯಾಂಪಲ್ಲಿ ಹೀಟ್ ಮಾಡ್ಕೊತೀನಿ.
ನಾನು ನಾಳೆ ಹಾಕೋಬೇಕು ಅಂತಿರೋ ಸೀರೆ ಕಲರ್ ಬಂದ್ಬಿಟ್ಟು ಬ್ಲೂ ಇದೆ, ಹಾಗೆ ರೆಡ್ ಇದೆ, ಮತ್ತು ಗೋಲ್ಡ್, ಈ ಮೂರು ಕಾಂಬಿನೇಷನಲ್ಲಿ ವರ್ಕ್ ಇದೆ. ಬ್ಲೂ ಕಲರ್ ಕಂಪ್ಲೀಟ್ ಇರೋದ್ರಿಂದ ನಾನು ಈ ಕಲರ್ನ ಸ್ಕಿಪ್ ಮಾಡ್ತೀನಿ, ರೆಡ್ ಮತ್ತು ಗೋಲ್ಡ್ ಕಲರ್ನ ಯೂಸ್ ಮಾಡಿಬಿಟ್ಟು ಹಾಕ್ಕೊತೀನಿ. ಸೊ ನಾನು ಬ್ಯಾಂಗಲ್ಲು ಕೂಡ ಗೋಲ್ಡ್ ಹಾಕ್ತಾ ಇದ್ದೀನಿ, ಹಾಗಾಗಿ ಇದು ಮ್ಯಾಚ್ ಆಗುತ್ತೆ, ರೆಡ್ ಕಲರ್ ಚೆನ್ನಾಗಿ ಪಾಪಪ್ ಆಗುತ್ತೆ. ಸೊ ರೆಡ್ ಹಾಕೋಣ. ತುಂಬಾ ದಿನ ಆಯಿತು ನಾನು ಜಾಸ್ತಿ ಪಿಂಕೇ ಹಾಕ್ಕೊತಾ ಇದ್ದೆ, ತುಂಬ ದಿನದಿಂದ ಪಿಂಕ್ ಹಾಕ್ಕೊಂಡು ಹಾಕ್ಕೊಂಡು ಅದೇ ಚೆನ್ನಾಗಿ ಕಾಣ್ತಿದೆ ಅಂತ ರಿಪೀಟ್ ಮಾಡ್ತಾ ಇದ್ದೆ ನಾನು. ಹಾಗೆ ಇದನ್ನು ನೀವು ಅಪ್ಲೈ ಮಾಡಬೇಕಾದ್ರೆ ಯಾವ ಥರ ಗೊತ್ತಾ, ಸ್ಕಿನ್ಗೆ ಟಚ್ ಆಗಬಾರ್ದು, ಸೊ ಆ ಥರ ನೀಟಾಗಿ ಅಪ್ಲೈ ಮಾಡಿ. ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ನಂಗೆ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತು ಇದು ನೈಲ್ ಪಾಲಿಶ್ ಯೂಸ್ ಮಾಡಬೇಕಾದ್ರೆ. ಬಟ್ ಆದರೆ ನಾನು ಆಲ್ರೆಡಿ ಒನ್ ಟೈಮ್ ಯೂಸ್ ಮಾಡಿ ಏನೇನೆಲ್ಲ ಮಿಸ್ಟೇಕ್ ಮಾಡಿದೆ ಅಂತ ತಿಳ್ಕೊಂಡು ಇವಾಗ ಸ್ವಲ್ಪ ಆದಷ್ಟು ನೀಟಾಗಿ ಹಾಕ್ಕೊಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಿಮಗೆ ಡಬಲ್ ಕೋಟ್ ಬೇಕಿದ್ರೂ ಹಾಕೋಬೋದು, ಸಿಂಗಲ್ ಕೋಟ್ ಕೂಡ ಹಾಕೋಬೋದು. ಕೆಲವೊಂದು ಕಲರ್ಸ್ ಸಿಂಗಲ್ ಕೋಟ್ ಹಾಕಿದ್ರೆ ಸಾಕು, ನೀಟಾಗಿ ಕವರ್ ಆಗುತ್ತೆ. ಬಟ್ ಕೆಲವೊಂದಕ್ಕೆ ಡಬಲ್ ಕೋಟ್ ಬೇಕಾಗುತ್ತೆ. ಇವಾಗ ನಾನು ಇದನ್ನು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಿನಿಟ್ ಈಗೇನೆ ಇಟ್ಕೊಂಡಿರ್ತೀನಿ ಲ್ಯಾಂಪ್ಗೆ. ನೀವು ನೋಡಿ ಯಾವ ಥರ ರಿಫ್ಲೆಕ್ಟ್ ಆಗ್ತಿದೆ ಅಂತ, ಒಂಥರ ಗ್ಲಾಸ್ ರೀತಿ ಕಾಣ್ತಾ ಇದೆ ಅದು ಲೈಟಿನ ಫೋಕಸ್ಗೆ. ಇದು ಸ್ವಲ್ಪ ಡ್ರೈ ಆದಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಗೋಲ್ಡ್ ಕಲರ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಜಾಸ್ತಿ ಅಪ್ಲೈ ಮಾಡೋದಿಲ್ಲ, ಇದ್ರ ಮೇಲೆ ಜಸ್ಟ್ ಸುಮ್ಮನೆ ಲೈಟಾಗಿ ಈ ಥರ ಗ್ಲಿಟರ್ನ ಟಚ್ಅಪ್ ಕೊಡ್ತೀನಿ. ಡ್ರೈ ಆಗಿದೆ. ಇವಾಗ ನೆಕ್ಸ್ಟ್ ನಾನು ಟಾಪ್ ಕೋಟ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ಅಪ್ಲೈ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಫಿನಿಷಿಂಗ್ ತುಂಬ ಶೈನಿಯಾಗಿ ಬರುತ್ತೆ, ಹಾಗೆ ಪ್ರೊಟೆಕ್ಷನ್ ರೀತಿಯಲ್ಲಿ ಇರುತ್ತೆ. ನೋಡಿ ಇವಾಗ ಯಾವ ಥರ ಕಾಣ್ತಾ ಇದೆ ಅಂತ. ಇವಾಗ ಇದು ಕೂಡ ನಾವು ಒಂದು 30-40 seconds ಮತ್ತೆ LED ಲ್ಯಾಂಪಲ್ಲಿ ಇಟ್ಕೋಬೇಕು. ಎಷ್ಟು ಚೆನ್ನಾಗಿ ಕಾಣ್ತಿದೆ ರೆಡ್ ಕಲರ್ ಅಂತ. ಹಾಗೆ ಇದು ಹಾಕೊಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅನಿಸುತ್ತೆ, ಆದರೆ ನೀವು ಒಂದ್ಸಲ ಹಾಕ್ಕೊಂಡ್ರೆ ಸಾಕು. ಇದನ್ನು ನೀವು ಆಲ್ಮೋಸ್ಟು ನೀಟಾಗಿ ಮೇಂಟೈನ್ ಮಾಡಿದರೆ 1 ತಿಂಗಳು ಮೇಲೇ ಇಟ್ಕೋಬೋದು. ನೀವು ಅಕಸ್ಮಾತ್ ಎಲ್ಲ ಜಾಸ್ತಿ ಯಾವಾಗಲೂ ರೆಗ್ಯುಲರಾಗಿ ಮನೆ ಕೆಲಸ ಎಲ್ಲ ಮಾಡ್ತಾ ಇರ್ತೀರಾ, ಅದು ಇದು ಎಲ್ಲ ಕೆಲಸ ಇರುತ್ತೆ ಅಲ್ವಾ, ಆಬ್ವಿಯಸ್ಲಿ ನಮಗೆ. ಸೊ ಆ ಥರ ಇದ್ರೂ ಕೂಡ ನೀವು ಒಂದು 15-20 days ನೀಟಾಗೇ ಮೇಂಟೈನ್ ಮಾಡ್ಕೋಬೋದು. ನಾನಿದು ಆಲ್ರೆಡಿ ಅಪ್ಲೈ ಮಾಡಿ 1 ತಿಂಗಳು ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಯಾವುದೇ ಥರ ಪ್ರಮೋಷನ್ದೆಲ್ಲ, ನಾನು ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇರೋದು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ನೀವು ಜೆಲ್ ನೈಲ್ ಪಾಲಿಶ್ನ ರಿಮೂವ್ ಮಾಡ್ತೀರಾ ಅಂತಂದರೆ ಅದಕ್ಕೆ ಅಂತಲೇ ಸೆಪ್ರೇಟಾಗಿ ಈ ಥರ ನೈಲ್ ಪಾಲಿಶ್ ಜೆಲ್ ರಿಮೂವರ್ ಅಂತ ಸಿಗುತ್ತೆ. ಆ ಲಿಕ್ವಿಡ್ನ ಅಪ್ಲೈ ಮಾಡಿ ಒಂದು 5-6 minutes ಬಿಟ್ಟರೆ ಈ ಥರ ಬ್ರೇಕ್ ಆಗುತ್ತೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಈ ಥರ. ಸೊ ಆಮೇಲೆ ನಾವು ಈಸಿಯಾಗಿ ರಿಮೂವ್ ಮಾಡ್ಬೋದು. ಈ ನನ್ನ ಫೆಸ್ಟಿವಲ್ ಪ್ರಿಪ್ರೇಷನ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು, ನೀವೆಲ್ಲರೂ ನನ್ನ ಜೊತೆ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊತೀನಿ. ನಿಮ್ಮೆಲ್ಲ ಕಡೆಯಿಂದ ನನಗೆ ಹೆಚ್ಚು ಸಪೋರ್ಟ್ ಸಿಗುತ್ತೆ ಅಂತ ಅಂದರೆ, ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ ಕೊಡಬೇಕು ಅಂತ ಅಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನು ನಿಮ್ಮನ್ನು ನಾಳೆ ಹಬ್ಬದ ದಿನ ಮೀಟ್ ಮಾಡ್ತೀನಿ. ಯಾವ ಥರ ಎಲ್ಲ ಪೂಜೆ ಆಗುತ್ತೆ, ಹಾಗೆ ನಾನು ಯಾವ ರೀತಿ ರೆಡಿ ಆಗಿರ್ತೀನಿ ಅಂತೆಲ್ಲ ನೀವು ನೋಡಬೇಕು ಅಂತಂದರೆ ನೆಕ್ಸ್ಟ್ ವಿಡಿಯೋ ನೋಡೋದನ್ನು ಮಿಸ್ ಮಾಡಬೇಡಿ. ಸೊ ನಾಳೆ ನಾನು ನಿಮ್ಮನ್ನು ಎಲ್ಲರೂ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಹ್ಯಾಪಿ ಆಗಿರಿ, ಸೇಫ್ ಆಗಿರಿ. ಲವ್ ಯು ಗಾಯ್ಸ್. Bye-bye.